ನಿಮಗೆ ಬೇಕಿದ್ದೆ ತಗೊಳ್ಳಿ ನೆಕ್ಸ್ಟ್ ಬರುವಂತ ನನಗೆ ಗೋಲ್ಡ್ ಟೂತ್ ಗಾಂಧಿ ಈಚೆ ಕೊಡುವ ಭಾರತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂತ ಶ್ರೀ ಡಿ ಕೆ ಶಿವಕುಮಾರ್ ಅವರ, ಮಾಜಿ ಮುಖ್ಯಮಂತ್ರಿಗಳಾದಂತ ಶ್ರೀ ವೀರಪ್ಪ ಮೊಯ್ಲಿಯವರ, ಈ ಕಾರ್ಯಕ್ರಮದ ಗಾಂಧಿ ಭಾರತ ಕಾರ್ಯಕ್ರಮ ಇದರ ನೇತೃತ್ವ ವಹಿಸಿರ್ತಕ್ಕಂಥ ಸಚಿವರಾದಂತ ಶ್ರೀ ಎಚ್ ಕೆ ಪಾಟೀಲ್ ಅವರ, ಎಲ್ಲ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪದಾಧಿಕಾರಿಗಳ, ಸಚಿವ ಸಹೋದ್ಯೋಗಿಗಳ, ಶಾಸಕ ಮಿತ್ರರ, ಇಲ್ಲಿ ಆಗಮಿಸಿರ್ತಕ್ಕಂಥ ಪಕ್ಷದ ಕಾರ್ಯಕರ್ತ ಬಂಧುಗಳ, ಆಯೇದಿರ, ಮಾಧ್ಯಮದ ಎಲ್ಲ ಗೆಳೆಯರು, ಪ್ರದೇಶ ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರ ಸೇರಿ ಗಾಂಧಿ ಭಾರತ ಕಾರ್ಯಕ್ರಮವನ್ನು ಕಾರ್ಯಗತ ಮಾಡ್ತಾ ಇದ್ದೀವಿ. ಡಿಸೆಂಬರ್ 24ಕ್ಕೆ ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿದಂಥ ಕಾಂಗ್ರೆಸ್ ಅಧಿವೇಶನ ಬೆಳಗಾವಿಯಲ್ಲಿ ನಡೆದು ಡಿಸೆಂಬರ್ 24ಕ್ಕೆ 100 ವರ್ಷಗಳು ತುಂಬುತ್ತಾ ಇದೆ. ಈ 100 ವರ್ಷಗಳ ಅಧಿವೇಶನದ ಶತಮಾನೋತ್ಸವವನ್ನ ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರ ಎರಡೂ ಸೇರಿ ಆಚರಣೆ ಮಾಡ್ತಾ ಇದೆ. ಇದು ಒಂದು ಐತಿಹಾಸಿಕ ಸಂದರ್ಭ. ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಡಿಸೆಂಬರ್ 24, 25, 26 1924 ಇಸ್ವಿ ಬೆಳಗಾವಿನಲ್ಲಿ ಈ ಅಧಿವೇಶನ ನಡೆದಿದೆ. ಅದರ ಅಂಗವಾಗಿ ನಾವು ಅರ್ಥಪೂರ್ಣವಾಗಿ ಈ 100 ವರ್ಷಗಳ ತುಂಬಿರ್ತಕ್ಕಂಥ ಅಧಿವೇಶನವನ್ನು ಆಚರಣೆ ಮಾಡಬೇಕಾಗುತ್ತೆ. ಸರ್ಕಾರ ಈಗಾಗಲೇ ಅದಕ್ಕೆ ಬೇಕಾದಂತ ಆರ್ಥಿಕ ಸಹಾಯವನ್ನು ಕೂಡ ಮಾಡಿದೆ. ಮಹಾತ್ಮ ಗಾಂಧೀಜಿಯವರು ಈ ದೇಶ ಕಂಡಂತ
ಅಪರೂಪದ ಸಂತ ನಮ್ಮ ದೇಶದಲ್ಲಿ ಹುಟ್ಟಿರೋದೇ ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ವಿಚಾರ. ಭಾರತ ದೇಶದಲ್ಲಿ ಮಹಾತ್ಮ ಗಾಂಧೀಜಿಯವರು ಹುಟ್ಟಿರೋದೇ ನಮ್ಮೆಲ್ಲರಿಗೂ ಹೆಮ್ಮೆ ಪಡ್ತಕ್ಕಂಥ ವಿಚಾರ. ಎಚ್ ಕೆ ಪಾಟೀಲ್ ಅವರು ಅಮೆರಿಕ ದೇಶದ ಮಾಜಿ ಪ್ರಧಾನಿ ಒಬಾಮಾ ಮಾಜಿ ಅಧ್ಯಕ್ಷ ಅವರು ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಬಹಳ ಗೌರವದ ಮಾತನ್ನ ಆಡಿದ್ದಾರೆ. ಮಹಾತ್ಮ ಗಾಂಧೀಜಿಯವರು ಭಾರತಕ್ಕಷ್ಟೇ ಅಲ್ಲ ನಾಯಕರು, ಇಡೀ ಜಗತ್ತಿನ ನಾಯಕರು ಅಂತ ಹೇಳಿದರು. ಈ ಒಬಾಮಾ ಹೇಳಿರ್ತಕ್ಕಂಥ ಮಾತುಗಳನ್ನ ಭಾರತೀಯ ಜನತಾ ಪಕ್ಷದವರು ಬಹಳ ಕೆಳಮಟ್ಟದ ರಾಜಕಾರಣವನ್ನು ಮಾಡಲಿಕ್ಕೆ ಕಾರಣ ಅವರಿಗೆ ಮಹಾತ್ಮ ಗಾಂಧೀಜಿಯವರು ಈ ದೇಶದ ನಾಯಕ ಅಲ್ಲ, ಗೋಡ್ಸೆ ಭಾರತ ಅವರಿಗೆ ನಾಯಕ, ಗೋಡ್ಸೆ ಅವ್ರ ದೃಷ್ಟಿನಲ್ಲಿ ಮಹಾತ್ಮ ಗಾಂಧೀಜಿಯವರು ಖಳನಾಯಕ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಅವರು ಭಾರತವನ್ನ ಗೋಡ್ಸೆ ಭಾರತವನ್ನಾಗಿ ಮಾಡಲಿಕ್ಕೆ ಹೊರಟಿದ್ದಾರೆ. ಈ ಷಡ್ಯಂತ್ರ ಇದೆಯಲ್ಲ, ಇದು ಈ ಷಡ್ಯಂತ್ರ ಭಾರತೀಯ ಜನತಾ ಪಕ್ಷದವರದ್ದು ಇದೆಯಲ್ಲ, ಈ ಷಡ್ಯಂತ್ರವನ್ನ ಸೋಲಿಸ್ತಕ್ಕಂಥ ಪ್ರಯತ್ನವನ್ನ ನಮ್ಮ ಎಲ್ಲ ಕಾರ್ಯಕರ್ತರು ಕೂಡ ಮಾಡಬೇಕು ಅಂತ ಹೇಳಿ ಬಯಸ್ತೇನೆ. ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ಬಂತವೆಂದು ಕೂಡ ಈ ದೇಶದ ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮಹಿಳೆಯರು, ಇವರಿಗೆ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯವನ್ನು ಕೊಡಬೇಕು ಅಂತೇಳಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾರೆ. ಎದುರು ಕಾಲದಿಂದ ಹಿಡಿದು ಇವತ್ತಿನವರೆಗೂ ಮಾಡ್ತಾರೆ. ಅವರು ಯಾವತ್ತೂ ಕೂಡ ಸಾಮಾಜಿಕ ನ್ಯಾಯದಲ್ಲಿ, ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ, ಸಂವಿಧಾನದಲ್ಲಿ ಗೌರವ ಇಟ್ಕೊಂಡಿರ್ತಕ್ಕಂಥ, ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಪಕ್ಷ ಅಲ್ಲ. ಇದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಸಂವಿಧಾನಕ್ಕೆ, ಭಾರತದ ಸಂವಿಧಾನಕ್ಕೆ ವಿರುದ್ಧವಾಗಿರ್ತಕ್ಕಂಥ, ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿರ್ತಕ್ಕಂಥ, ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿರ್ತಕ್ಕಂಥ, ಬಡವರಿಗೆ ವಿರುದ್ಧವಾಗಿರ್ತಕ್ಕಂಥ, ಇಡೀ ದೇಶದ ಉದ್ದಗಲಿಕ್ಕೆ ಸುಳ್ಳುಗಳನ್ನ ಹೇಳಿ ಧರ್ಮದ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ ಸಮಾಜವನ್ನು ಒಡೆಯತಕ್ಕಂಥ ನಾವು ಇಂಥದ್ದಿಂದಲೀಗ
ಪ್ರತಿಜ್ಞೆ ಬೋಧನೆಯನ್ನು ಮಾಡಿದ್ರು ಅಧ್ಯಕ್ಷರು. ಬೆಳಿಗ್ಗೆ ನಾನು ಪ್ರತಿಜ್ಞೆ ಬೋಧನೆಯನ್ನು ಮಾಡಿದೆ ಶಾಲಾ ಮಕ್ಕಳಿಗೆ. ನಾವೆಲ್ಲರೂ ಕೂಡ ಮಾಡಬೇಕಾಗಿರ್ತಕ್ಕಂಥದ್ದು ಹೋಮ್ ಶಕ್ತಿಗಳನ್ನ ಸೋಲಿಸ್ತಕ್ಕಂಥದ್ದು. ಈ ಕೋಮ್ ಶಕ್ತಿಗಳು ಪ್ರಗತಿಗೆ ವಿರುದ್ಧವಾಗಿರ್ತಕ್ಕಂಥ ಶಕ್ತಿಗಳು ಇವು, ದೇಶದ ಪ್ರಗತಿಗೆ ವಿರುದ್ಧವಾಗಿರ್ತಕ್ಕಂಥ. ಕರ್ನಾಟಕದಲ್ಲಿ ನೋಡಿ, 4 ವರ್ಷ ಅಧಿಕಾರದಲ್ಲಿದ್ದರು, ಅದ್ರ ಹಿಂದೆ 5 ವರ್ಷ ಅಧಿಕಾರದಲ್ಲಿ, 2008-3 ಅಧಿಕಾರದಲ್ಲಿ ಯಾವಾಗಲಾದ್ರೂ ಅವರು ಅಧಿಕಾರದಲ್ಲಿರುವಾಗ ಬಡವರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನ ಯಾವತ್ತೂ ಮಾಡಿಲ್ಲ. ಸಮಾಜ ಒಡೆಯರಲ್ಲೇ ನಿರತರಾಗಿರ್ತಾರೆ. ಹೊತ್ತು ಈ ದೇಶದ ಉದ್ಧಾರ ಆಗಬೇಕು ಅಂತೇಳಿ, ದೇಶ ಅಭಿವೃದ್ಧಿ ಹೊಂದಬೇಕು, ದೇಶದಲ್ಲಿ ಸಮಾನತೆ ಬರಬೇಕು ಅಂತೇಳಿ ಯಾವತ್ತು ಪ್ರಯತ್ನ ಮಾಡಿ. ನಮ್ಮ ಅನುಭವ ಕರ್ನಾಟಕದಲ್ಲಿ 4 ವರ್ಷಗಳು ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ರು, ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ. ಅವ್ರ ಕಾಲದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿ, ಅದಕ್ಕೆ ಬದಲಾಗಿ ನಾವು ಮಾಡಿದಂತ ಕಾರ್ಯಕ್ರಮಗಳನ್ನ ಟೀಕೆ ಮಾಡ್ತೀವಿ. ಜನರನ್ನ ದಾರಿಗೆ ಪುಸ್ತಕದ ಕೆಲಸವನ್ನ ಮಾಡ್ತಾರೆ. ನಾವು ಚುನಾವಣೆಗಿಂತ ಪೂರ್ವದಲ್ಲೇ 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡ್ತೀವಿ ಅಂತ ಹೇಳಿದ್ದು, ಘೋಷಣೆ ಮಾಡಿದ್ದು. ನಾವು ಅಧಿಕಾರಕ್ಕೆ ಬಂದ ಮೇಲೆ ಒಂದೇ ವರ್ಷದಲ್ಲಿ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡಿದ್ದೀವಿ. ಅದನ್ನು ಘೋಷಣೆ ಮಾಡಿದಾಗ ಹೇಳಿದ್ರು ನೀವು ಜಾರಿ ಮಾಡಕ್ಕಾಗಲ್ಲ, ಮಾಡಿದ್ರೆ ಸರ್ಕಾರ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ, ಆ ರೀತಿಯಾದಂತ ತಪ್ಪು ಮಾಹಿತಿಯನ್ನು ಜನರಿಗೆ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ಈಗ ಜಾರಿ ಮಾಡಿದ ಮೇಲೆ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿ ಬೇರೆ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತೇಳಿ ಅಪಪ್ರಚಾರ ಮಾಡ್ತಾ ಇದೆ. ಆಮೇಲೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಹೇಳಿದ್ರು ಪಾರ್ಲಿಮೆಂಟ್ ಚುನಾವಣೆವರೆಗೆ ಮಾತ್ರ ಈ ಕಾರ್ಯಕ್ರಮಗಳಿರ್ತವೆ, ಆಮೇಲೆ ಈ ಕಾರ್ಯಕ್ರಮಗಳನ್ನು ಬಂದ್ ಮಾಡಿಬಿಡ್ತಾರೆ. ಈ ಕಾರ್ಯಕ್ರಮಗಳನ್ನ ನಾವು ಜಾರಿ ಮಾಡ್ತಾ ಇರ್ತಕ್ಕಂಥ ಸಹಿಸ್ಕೊಳ್ಳಿಕ್ಕೆ ಆಗಲ್ಲ ಅವರು, ಯಾಕಂತಂದ್ರೆ ಸಮಾನತೆಗೆ ವಿರುದ್ಧ ಇರ್ತಕ್ಕಂಥವ್ರು, ಬಡವರಿಗೆ ವಿರುದ್ಧ ಇರ್ತಕ್ಕಂಥವ್ರು, ದಲಿತರ ವಿರುದ್ಧವಾಗಿರ್ತಕ್ಕಂಥ, ಹಿಂದುಳಿದವರ ವಿರುದ್ಧವಾಗಿರ್ತಕ್ಕಂಥವ್ರು, ಅಲ್ಪಸಂಖ್ಯಾತರ ವಿರುದ್ಧವಾಗಿರ್ತಕ್ಕಂಥ ನೇರವಾಗಿ ಹೇಳ್ತಾರೆ. ಅಲ್ಪಸಂಖ್ಯಾತರು ಯಾರು ಕೂಡ ನಮ್ಗೆ ಓಟ್ ಬೇಡ, ಅವ್ರ ಓಟೇ ಬೇಡ, ಅವ್ರು ಯಾರು ನಮ್ಮ ಹತ್ರ ಬರಬಾರದು ಅಂತ ನೇರವಾಗಿ ಹೇಳ್ತಾರೆ. ಇದು ಗಾಂಧೀಜಿಯವರು ಅವರು ಬೆಳಗಾವಿ ಅಧಿವೇಶನದಲ್ಲಿ ಹೇಳಿದ್ದೇನು ಗೊತ್ತಾ, ಹಿಂದೂ ಮುಸ್ಲಿಮಾನರ ಐಕ್ಯತೆ ಬಗ್ಗೆ ಜಾಸ್ತಿ ಒತ್ತು ಕೊಟ್ಟು ಭಾಷಣ ಮಾಡ.
ಗ್ರಾಮ ಸ್ವರಾಜ್ಯದ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಮಾತಾಡ. ಅಹಿಂಸೆ ಶಾಂತಿ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಮಾತಾಡ. ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥವರು ಭಾರತೀಯ ಜನತಾ ಅನಿಸ್ತಾರೆ. ಸಿ ಗಾಂಧಿ ಪ್ರಜ್ಞೆ ಅಂತಂದ್ರೆ ದೇಶದ ಪ್ರಜ್ಞೆ, ದೇಶದ ಪ್ರಜ್ಞೆ ಅಂತಂದ್ರೆ ಗಾಂಧಿ ಪ್ರಜ್ಞೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾದ ಅದಕ್ಕಾಗಿ ಗಾಂಧಿಯನ್ನ ಕೊಂದು ಹಾಕಿದ್ರು. ಅದಕ್ಕೆ ಒಬ್ಬ ಚಿಂತಕರು ಹೇಳ್ತಾರೆ, ಗಾಂಧಿ ಕುಡ್ ನಾಟ್ ಬಿ ಕಿಲ್ಡ್. ಗಾಂಧಿ ಅವರನ್ನ ದೈಹಿಕವಾಗಿ ಕೊಂದಿಟ್ಟಿರ್ಬಹುದು, ಅದರ ವಿಚಾರಧಾರೆಗಳು ಇದ್ದವಲ್ಲ, ಅವರ ಗಾಂಧಿ ವಿಚಾರಧಾರೆಗಳಿದ್ದವಲ್ಲ, ಗಾಂಧಿಯವರ ಆದರ್ಶಗಳಿದ್ದವಲ್ಲ, ಗಾಂಧಿಯವರ ಸಿದ್ಧಾಂತಗಳಿದ್ದವಲ್ಲ, ಅವು ಯಾವತ್ತಿಗೂ ಕೂಡ ಸಾಯಲ್ಲ ಅಂತಕ್ಕಂಥದ್ದು. ಅದಕ್ಕೆ ಗಾಂಧಿ ಕುಡ್ ನಾಟ್ ಬಿ ಕಿಲ್ಡ್. ಬರೀ ಇವತ್ತು ಪ್ರಸ್ತುತ ಅಲ್ಲ, ಗಾಂಧಿ ಯಾವಾಗಲೂ ಪ್ರಸ್ತುತ. ಗಾಂಧಿ ವಿಚಾರಗಳು ಯಾವಾಗಲೂ ಪ್ರಸ್ತುತ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರವಾಗಿ ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿದಂತ ಅಧಿವೇಶನ, ಕಾಂಗ್ರೆಸ್ ಅಧಿವೇಶನ, ಇದನ್ನ ಅರ್ಥಪೂರ್ಣ ಮಾಡಬೇಕು, ಅರ್ಥಪೂರ್ಣವಾಗಿ ಮಾಡಬೇಕು. ಜೊತೆಗೆ ಗಾಂಧಿ ವಿಚಾರಗಳನ್ನ ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಅವ್ರು ಬಹಳ ಗಾಂಧಿ ಅನುಷ್ಠಾನ ಸಮಿತಿ ಮೊಯ್ಲಿಯವರು, ಎಚ್ ಕೆ ಪಾಟೀಲ್ರು, ಬಿ ಎಲ್ ಶಂಕರ್ ಅವರು, ಇನ್ನಿತರ ಎಲ್ಲ ಸದಸ್ಯರುಗಳು ಒಳ್ಳೆ ಸಲಹೆಯನ್ನು ಕೊಟ್ಟಿದ್ದಾರೆ. ಅವರು ಜ್ಯೋತಿಗಳೆಲ್ಲ ಬಂದು ಸೇರಬೇಕು, ಆ ಜ್ಯೋತಿಗಳು ಇಡೀ ರಾಜ್ಯ ತುಂಬ ಅವರು ಜ್ಯೋತಿ ಹೋಗಬೇಕು, ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಜನರಿಗೆ ಅರ್ಥ ಆಗಬೇಕು, ಗಾಂಧಿ ವಿಚಾರಗಳ ಅರ್ಥ ಆಗಬೇಕು. ಈ ಅರ್ಥ ಆಗದೆ ಹೋದ್ರೆ ಗಾಂಧಿ ಯಾವತ್ತೂ ಕೂಡ ಮರಿಬಾರದು. ಇವತ್ತು ಗಾಂಧಿ ಮರೆಸಲಿಕ್ಕೆ ಪ್ರಯತ್ನಗಳು ನಡೀತಾ ಇದೆ, ಗಾಂಧಿ ವಿಚಾರಗಳನ್ನು ಮರೆಸಲಿಕ್ಕೆ ಪ್ರಯತ್ನಗಳು ನಡೀತಾ ಇದೆ, ಅದಾಗಬಾರದು. ಗಾಂಧಿಯವರು ಬಹಳ ಒಂದು ವಿಚಾರವನ್ನ ಹೇಳಿದ್ದಾರೆ, ಏನಪ್ಪ ಅಂತಂದ್ರೆ ಅಧ್ಯಕ್ಷರು ಕೂಡ ಹೇಳಿದ್ರು, There is a higher court than the court of justice, that is court of conscience, that supersedes all the courts. Gandhi ji avaru helidaru namma aatma sakshi illa adu ganmanavagi nadakabeku ade bahala unnata nyayalaya ade unnata nyayalaya. ಅದನ್ನು ಕಾಂಗ್ರೆಸ್ ನ ಎಲ್ಲ ಕಾರ್ಯಕರ್ತರು ಕೂಡ ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ಈ ಮಾತುಗಳನ್ನು ಪ್ರಸ್ತಾಪ. ಗಾಂಧೀಜಿಯವರಿಗೆ ಸಲ್ಲಿಸ್ತಕ್ಕಂಥ ಗೌರವ ಏನಪ್ಪ ಅಂತಂದ್ರೆ, ಗಾಂಧಿ ಸತ್ಯ ಅಹಿಂಸೆ ಮಾರ್ಗದಲ್ಲಿ ನಡೆದರು. ಗಾಂಧಿ ಹೇಳಿದ್ರು, ದೇಶ ಭಾರತ ದೇಶ ಹಳ್ಳಿಗಳ ದೇಶ, ಹಳ್ಳಿಗಳು ಸ್ವಾವಲಂಬನೆ ಆಗಲಿದೆ, ಹಳ್ಳಿಗಳ ಉದ್ಧಾರ ಆಗಲಿದೆ, ಭಾರತ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಗಾಂಧೀಜಿಯವರು ಸರ್ವೋದಯದಲ್ಲಿ ನಂಬಿಕೆ ಇಟ್ಟಿದ್ದಾರೆ. ಅದನ್ನೇ ಇನ್ನೊಂದು ರೂಪದಲ್ಲಿ
ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ್ಯೋದಯ ಅಂತ ಹೇಳು, ಸರ್ವೋದಯ ಅಂತ್ಯೋದಯ. ಅದಕ್ಕೋಸ್ಕರ ನಮ್ಮ ಈ ಗ್ಯಾರಂಟಿಗಳಿದ್ದಾವಲ್ಲ, ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕಾರ್ಯಕ್ರಮ, ಒಂದು ತಿಂಗಳಿಗೆ ಒಂದು ಕುಟುಂಬಕ್ಕೆ 40,000-50,000 ರೂಪಾಯಿ ಸಿಗ್ತದೆ ಒಂದು ತಿಂಗಳಿಗೆ ಅಂತಂದ್ರೆ, ಇಟ್ಸ್ ನಾಟ್ ಎ ಸ್ಮಾಲ್ ಪ್ರೋಗ್ರಾಮ್. ತಿಂಗಳಿಗೆ ಸಾರಿ 4,000-5,000 ರೂಪಾಯಿ ಒಂದು ತಿಂಗಳಿಗೆ, ಒಂದು ವರ್ಷಕ್ಕೆ 40,000-50,000 ರೂಪಾಯಿ, 40,000-50,000 ರೂಪಾಯಿ. ನಾನು ಅನೇಕ ಕಡೆಗಳಲ್ಲಿ ಹೋದಾಗ ಎಲ್ಲ ಹೇಳಿದ್ರು, ಒಬ್ಬ ಬೆಳಗಾವಿನಲ್ಲಿ ಒಬ್ಬ ಹೆಣ್ಣು ಮುದುಕಿ ಬಂದು ಹೇಳಿದ್ರು ನನಗೆ, ನಾನು 10 ತಿಂಗಳು ಈ ಗೃಹಲಕ್ಷ್ಮಿ ಯೋಜನೆ ಇದೆಯಲ್ಲ ಏರ್ಪೋರ್ಟ್ ಬಂದಿದ್ರು, ಗೃಹಲಕ್ಷ್ಮಿ ಏನಮ್ಮ ಹೆಸರು, ಅಕ್ಕ ತಾಯಿ ಅಮ್ಮಕ್ಕ ಅವರು ಹೇಳಿದ್ರು ನನಗೆ, ಅವರಿಗೆ ನಾನು ಗೌರವಿಸ್ತಕ್ಕಂಥ ಕೆಲಸ ಮಾಡೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕರೆಸಿದ್ರು, ನಾವು ಹೋಗಿ ಮುಚ್ಚಿತು ಮಾಡಿಬಿಟ್ಟಿದ್ರು, 2,000 ರೂಪಾಯಿ ಕೊಡ್ತೀವಲ್ಲ ನಾವು ಗೃಹಲಕ್ಷ್ಮಿ ಯೋಜನೆಯಲ್ಲಿ, ಆ ಕಾರ್ಯಕ್ರಮಕ್ಕೆ ಕೊಟ್ಟಂತ ದುಡ್ಡನ್ನ ಉಳಿಸಿ ಇಡೀ ಊರಿಗೆ ಹೋಳಿಗೆ ಊಟ ಹಾಕಿ, ಇಡೀ ಊರಿಗೆ ಇನ್ನೊಬ್ಬ ಹೆಣ್ಮಗಳು ಸಿಕ್ಕಿದ್ಲು. ಅವಳೇನ್ ಹೇಳಿದ್ರು ಕೂಡ ನನ್ನ ಸೊಸೆಗೆ ಒಳ್ಳೆ ಅಂಗಡಿ ಇಟ್ಕೊಂಡಿದ್ದೀನಿ ನಾನು ಈ ದುಡ್ಡಿನಿಂದ ಅಂತ, ಬಳೆ ಅಂಗಡಿ ನನ್ನ ಸೊಸೆಗೆ ಬಳೆ ಅಂಗಡಿ. ಈ ಬಿಜೆಪಿ ಅವರು ಇದ್ಬೇರೆ ಹೇಳ್ತಾ ಇದ್ರು, ಅತ್ತೆ ಸೊಸೆಗೆ ಜಗಳ ತಂದು ಇಟ್ಕೊಡ್ತಾ ಇದ್ದೀನಿ ನೀವು ನೋಡಿ ಇಲ್ಲಿ. ಅದು ತದ್ವಿರುದ್ಧವಾಗಿ ಅತ್ತೆ ಸೊಸೆಗೆ ಬಳೆ ಅಂಗಡಿ ಇಟ್ಟುಕೊಂಡಿದ್ದಾರೆ. ಇದು ಆರ್ಥಿಕವಾಗಿ ನಾವೆಲ್ಲ ಹಳ್ಳಿಗೆ ಬಂದವರು ಬಹಳ ಜನ, ಇಲ್ಲಿರ್ತಕ್ಕಂಥ 90% ವಿಲೇಜ್ ಹಳ್ಳಿಯಿಂದ ಬಂದವರು, ಹಳ್ಳಿ ಜೀವನ ಏನು ಅಂತ ಗೊತ್ತಿದೆ ನಮಗೆ, ಹಳ್ಳಿನಲ್ಲಿ ಬಡವರು ಎಷ್ಟು ಕಷ್ಟ ಅನುಭವಿಸ್ತಾರೆ ಅಂತ ಗೊತ್ತಿದೆ. ನಾನು ಅದಕ್ಕೆ ಹೇಳಿದೆ ಅನ್ನಭಾಗ್ಯ ಕಾರ್ಯಕ್ರಮ ಮಾಡೋದು, 5 ಕೆಜಿ ಅಕ್ಕಿಯನ್ನು ಫ್ರೀಯಾಗಿ ಕೊಟ್ಟ ಕಳೆದ ಸಾರಿ ಅಧಿಕಾರದಲ್ಲಿದ್ದಾಗ, ಈ ಸಾರಿ ಇನ್ನೂ 5 ಕೆಜಿ ಕೊಡಬೇಕು ಅಂತ ಇತ್ತು, ಅದು ಅಕ್ಕಿ ಸಿಕ್ಕಲಿಲ್ಲ, ಅದಕ್ಕೋಸ್ಕರ ದುಡ್ಡು ಕೊಡ್ತಾ ಇದ್ದೆ. ಉದ್ದೇಶ ಏನು ಅಂತಂದ್ರೆ ನೋಡಿ, ಈಗ ಅನ್ನಭಾಗ್ಯ ಕಾರ್ಯಕ್ರಮ ಮನಮೋಹನ್ ಸಿಂಗ್ರವರು ನರೇಗಾ ಕಾರ್ಯಕ್ರಮ ಮಾಡಿದ ಮೇಲೆ ಹೊಸ COVID-19 ಸಂದರ್ಭದಲ್ಲಿ ಈ 2 ಕಾರ್ಯಕ್ರಮಗಳು ಇಲ್ಲದೆ ಹೋಗಿದ್ರೆ ಜನ ಬದುಕಲು ಬಹಳ ಕಷ್ಟ ಆಯ್ತು. ಅನ್ನಭಾಗ್ಯ ಕಾರ್ಯಕ್ರಮದಿಂದ ನರೇಗಾ ಕಾರ್ಯಕ್ರಮದಿಂದ ಬಹಳ ಜನ 3-4 ತಿಂಗಳು 6 ತಿಂಗಳು ಕೆಲಸ ಇಲ್ಲ, ಪಾಪ ಎಲ್ಲೋ ಹೋಗ್ಬೇಕು. ಹೀಗೆ ಈ ಕಾರ್ಯಕ್ರಮಗಳಿದ್ದಾವಲ್ಲ, ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು, ಬರೀ ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕದ ಸಾಲದು ಈ ದೇಶದಲ್ಲಿ, ರಾಜಕೀಯ ಪ್ರಜಾಪ್ರಭುತ್ವದ ಜೊತೆಗೆ ಆರ್ಥಿಕ ಪ್ರಜಾಪ್ರಭುತ್ವ, ಸಾಮಾಜಿಕ ಪ್ರಜಾಪ್ರಭುತ್ವ ದೊರಕಿದಾಗ ಮಾತ್ರ ನಾವು ಎಲ್ರಿಗೂ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಾಗ ಆಗ್ತದೆ, ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದವರೆ ಆಗಲ್ಲ. ರಾಜಕೀಯ ಪ್ರಜಾಪ್ರಭುತ್ವ ಯಶಸ್ವಿ ಆಗ್ಬೇಕಾದ್ರೆ ಸಾಮಾಜಿಕ ಸ್ವಾತಂತ್ರ್ಯ ಸಿಗ್ಬೇಕು, ಆರ್ಥಿಕ ಸ್ವಾತಂತ್ರ್ಯ ಸಿಗ್ಬೇಕು.
ಬರೀ ಈ ದೇಶದಲ್ಲಿ ಯಾರ ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನ ಇದ್ದಾರಲ್ಲ ಎಲ್ಲ ಜನರಿಗೂ ಕೂಡ ಸಿಗ್ತಾರೆ. ಅದನ್ನೇ ನಾವು ನಮ್ಮ ಸರ್ಕಾರ ಕಾಂಗ್ರೆಸ್ ಪಕ್ಷ ಸರ್ಕಾರ ಮಾಡ್ತಾ ಇದೆ. ಇದಕ್ಕೆ ಅಡ್ಡಿಪಡಿಸ್ತಕ್ಕಂಥವ್ರು ಭಾರತೀಯ ಜನತಾ ಪಕ್ಷದವರು. ಈಗ ನಮ್ಮ ಮೇಲೆ ಗೂಬೆ ಕುಳಿಸ್ತಕ್ಕಂಥವ್ರು ಭಾರತೀಯ ಜನತಾ ಪಕ್ಷದವರು. ನಮ್ಮನ್ನ ತೇಜೋವಜೆ ಮಾಡ್ತಾ ಇರ್ತಕ್ಕಂಥವ್ರು ಭಾರತೀಯ ಜನತಾ ಪಕ್ಷದವರು. ಅವ್ರ ಜೊತೆಗೆ JDS ನವರು ಸೇರ್ಕೊಂಡಿದ್ದಾರೆ. ಅವ್ರಿಗೆ ತಡ್ಕೊಳಕ್ಕಾಗಲ್ಲ, ಹೊಟ್ಟೆ ಗುರಿ ಹೇಗಾದ್ರೂ ಮಾಡಿ ಮುಗಿಸ್ಬೇಕು, ಕಾಂಗ್ರೆಸ್ ಸರ್ಕಾರವನ್ನು ದುರ್ಬಲಗೊಳಿಸಬೇಕು, ಡಿಜಿಟಲೈಸ್ ಮಾಡಬೇಕು ಅಂತೇಳಿ ಏ ಕೇಂದ್ರ ಸರ್ಕಾರ ಉಪಯೋಗಿಸಿಕೊಂಡು ಕೇಂದ್ರ ಸರ್ಕಾರವನ್ನು ಕೂಡ ಶಾಮಿಲ್ ಆಗ್ಬಿಟ್ಟಿದೆ. ಅದಕ್ಕೆ ಹೇಳಿದ್ದು ನಾನು, ದೇರ್ ಇಸ್ ಎ ಹೈಯರ್ ಕೋರ್ಟ್ ದೆನ್ ದಿ ಕೋರ್ಟ್ ಆಫ್ ಜಸ್ಟಿಸ್, ದಟ್ ಈಸ್ ದಿ ಕೋರ್ಟ್ ಆಫ್ ಕಾನ್ಸೆನ್ಸ್ ದಟ್ ಸೂಪರ್ಸೀಡ್ಸ್ ಆಲ್ ದಿ ಕೋರ್ಟ್ಸ್. ನಮ್ಮ ಕಾರ್ಯಕರ್ತರು ಈ ಷಡ್ಯಂತ್ರ ಇದೆಯಲ್ಲ, ಭಾರತೀಯ ಜನತಾ ಪಕ್ಷದ ಷಡ್ಯಂತ್ರ ಇದೆಯಲ್ಲ, ಅದು ಸೋಲಿಸ್ಲಿಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ತಯಾರಾಗಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬರುತ್ತೆ. ಅದೇ ಇವತ್ತು ಗಾಂಧಿ ಭಾರತ, ನಾವೆಲ್ಲರೂ ಕೂಡ ಗಾಂಧಿ ಭಾರತವನ್ನು ಕಟ್ಟಲಿಕ್ಕೆ, ಬಡವರನ್ನು ಸದೃಢಗೊಳಿಸಲಿಕ್ಕೆ, ಮತ್ತೆ ಸತ್ಯ ಅಹಿಂಸಾ ಮಾರ್ಗದಲ್ಲಿ ಏನು ಗಾಂಧೀಜಿಯವರು ನಡೆದರು ಆ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ಮಾಡಿದ್ರೆ ಅದೇ ಗಾಂಧೀಜಿಯವರಿಗೆ ಸಲ್ಲಿಸ್ತದೆ. ಇದೇ ಸಂದರ್ಭದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನನೂ ಕೂಡ ಇವತ್ತೇ, ಎರಡು ಒಂದೇ ದಿನ, ಮಹಾತ್ಮ ಗಾಂಧೀಜಿಯವರು ಹುಟ್ಟಿದ ದಿನನೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಹುಟ್ಟಿದ ದಿನ. ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಈ ದೇಶ ಕಂಡಂತ ಪ್ರಾಮಾಣಿಕ ರಾಜಕಾರಣಿಗಳಲ್ಲಿ ಒಬ್ರು ಅಂತಕ್ಕಂಥದ್ದನ್ನ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ಹೇಳಿದಂತ. ಅದರಿಂದ ಅವರನ್ನು ಕೂಡ ಮನದಲ್ಲಿ ನೆನೆದು ಸ್ಮರಿಸಿಕೊಂಡು ಅವ್ರಿಗೂ ಗೌರವ ಸೂಚಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಸೊ ಇವರು ಈರೂರು ಮಹಾನಾಯಕರು, ಇವರು ಈರುಗಳು ಕೂಡ ನಾವು ಗೌರವ ಸಲ್ಲಿಸಲು ಅಂದರೆ ಅವರು ನಡೆದಂಥ ದಾರಿಯಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋದು ಮತ್ತು ಕೋಮುವಾದಿ ಶಕ್ತಿಗಳನ್ನು ಅವರ ಷಡ್ಯಂತ್ರಗಳನ್ನು ತಡೀತಕ್ಕಂಥ ಕೆಲಸವನ್ನು ನಾವು ಮಾಡೋದು. ಅದೇ ಗಾಂಧೀಜಿಯವರಿಗೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರಿಗೆ ಸಲ್ಲಿಸ್ತಕ್ಕಂಥ ಗೌರವ ಅಂತಕ್ಕಂಥ ಮಾತುಗಳನ್ನು ಹೇಳಿ ಈ ವರ್ಷ ಬಹಳ ಅರ್ಥಪೂರ್ಣವಾಗಿ ಒಂದು ವರ್ಷ ಆಚರಣೆ ಮಾಡೋಣ, ಗಾಂಧಿ ಭಾರತ ಆಚರಣೆ ಮಾಡೋಣ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಶುಭಾಶಯಗಳನ್ನು ಕೋರಿ ನಮ್ಮ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.